ಬೆಳಗಾವಿ ಜಿಲ್ಲೆಯ ಇತರೆ ಸಕ್ಕರೆ ಕಾರ್ಖಾನೆಗಳು ನೀಡುವುದಕ್ಕಿಂತ ಹೆಚ್ಚಿನ ದರ ನೀಡಿದ ಕೀರ್ತಿ ಕೃಷ್ಣ ಸಕ್ಕರೆ ಕಾರ್ಖಾನೆಯದ್ದು ಅಂತ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅಲ್ಲದೆ ಬೇರೆ ಕಾರ್ಖಾನೆಗಳು ಹೆಚ್ಚಿನ ದರ ನೀಡ್ತಾ ಇದ್ರು, ಅದಕ್ಕಿಂತ ಹೆಚ್ಚಿನ ದರ ವಿತರಣೆ ಮಾಡಲು ನಮ್ಮ ಕಾರ್ಖಾನೆ ಸಿದ್ಧವಿದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಕಾರ್ಖಾನೆ ಆವರಣದಲ್ಲಿ ಕಬ್ಬು ಹರಿಯೋ ಕಾರ್ಯಕ್ಕೆ ಶಾಸಕ ಲಕ್ಷ್ಮಣ ಸವದಿ ಚಾಲನೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ 2017ನೇ ಸಾಲಿನ ಕಬ್ಬು ಹರಿಯು ಹಂಗಾಮು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ಕಾರ್ಯಕ್ರಮದಲ್ಲಿ ಶ್ರೀಡಾ ಶಿವಾನಂದ ಭಾರತಿ ಸ್ವಾಮೀಜಿ, ಕಾಗವಾಡ ಶಾಸಕ ರಾಜು ಕಾಗಿ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವದಿ, ನಿರ್ದೇಶಕ ಗುರುಬುಸು, ತವರಿಮನಿ ಬಸವರಾಜು ಹಂಜಿ, ಸಿಎಚ್ ಪಾಟೀಲ್, ಶಾಂತಿನಾಥ ನಂದೀಶ್ವರ, ವಿಎಂ ಪಾಟೀಲ, ಆರ್ವಿ ಕುಲಕರ್ಣಿ, ಆರ್ಯಪಟ್ಟಣ ಎನ್ಡಿ ಎಕ್ಸಂಬಿ, ಓಎಸ್ ಸುರೇಶ್ ಠಕ್ಕಣ್ಣನವರ, ಎಸ್ಪಿ ಗೋಟಖಿಂಡಿ, ಸುರೇಶ್ ಮಾಯಣ್ಣನವರ, ರಾಜು ನಾಡಗೌಡ, ಅಶೋಕ್ ಕೌಜಲಗಿ ಸೇರಿದಂತೆ ಹಲವರು ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಬ್ಬು ಹರಿಯು ಹಂಗಾಮಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ, ಬೆಳಗಾವಿ ಜಿಲ್ಲೆಯ ಇತರೆ ಸಕ್ಕರೆ ಕಾರ್ಖಾನೆಗಳು ನೀಡುವ ದರಕ್ಕಿಂತ ಹೆಚ್ಚಿನ ದರ ನೀಡಿದ ಕೀರ್ತಿ ಕೃಷ್ಣ ಸಕ್ಕರೆ ಕಾರ್ಖಾನೆಯದ್ದು ಅಂತ ಹೇಳಿದರು. ಅಲ್ಲದೆ ಬೇರೆ ಕಾರ್ಖಾನೆಗಳು ಹೆಚ್ಚಿನ ದರ ನೀಡ್ತಾ ಇದ್ರು, ಅದಕ್ಕಿಂತ ಹೆಚ್ಚಿನ ದರ ವಿತರಣೆ ಮಾಡಲು ನಮ್ಮ ಕಾರ್ಖಾನೆ ಸಿದ್ಧವಿದೆ ಅಂತ ತಿಳಿಸಿದರು. ಇದಲ್ಲದೆ ಈ ಬಾರಿ ಪ್ರತಿದಿನ 18 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಸರ್ಕಾರಕ್ಕೆ ಮಾರಾಟ ಮಾಡಬೇಕು, ಜೊತೆಗೆ ಪ್ರತಿನಿತ್ಯ 6,000-7,000 ಟನ್ ಕಬ್ಬು ನುರಿಸಬೇಕು. ಹಾಗೆ ಕಾರ್ಖಾನೆ ಅಧ್ಯಕ್ಷರು ಮ್ಯಾನೇಜರ್ ಪ್ರತಿದಿನ ಇತ್ತ ಗಮನ ಹರಿಸಿ ಕೂಲಿ ಕಾರ್ಮಿಕರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಸಲಹೆ ನೀಡಿದರು. ಇದೇ ವೇಳೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಪರಪ್ಪ ಸವದಿ ಮಾತನಾಡಿ, ಈ ಬಾರಿ ಪ್ರತಿನಿತ್ಯ 7,000 ಟನ್ ಕಬ್ಬನ್ನು ಹರಿಯುವ ಗುರಿ ಹೊಂದಿದ್ದೇವೆ ಅಂತ ಮಾಹಿತಿ ನೀಡಿದರು. ಬಳಿಕ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಜಿಎಂ ಪಾಟೀಲ ಮಾತನಾಡಿ, ತಾಲೂಕಿನ ಎಲ್ಲಾ ರೈತರ ಕಬ್ಬನ್ನು ಒಂದೇ ಸಾರಿ ತರಲು ಸಾಧ್ಯವಿಲ್ಲ, ಹೀಗಾಗಿ ರೈತರು ಸಮಾಧಾನದಿಂದ ಕಬ್ಬನ್ನ ಕೊಳಿಸಿಕೊಡಬೇಕು ಅಂತ ಮನವಿ ಮಾಡಿದರು. ಸತೀಶ್ ಕೋಳಿ, ಜನತಾ ಟಿವಿ, ಅಥಣಿ.